ನೀರಿಲ್ಲದೆ ಬೆಂದು ಹೋಗಿರುವ ಸಸಿಗಳು ಅರಣ್ಯಾಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ನಾಶವಾಗಿವೆ ಸಾಲುಗಟ್ಟಲೆ ಸಸಿಗಳು ಇದು ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನಲ್ಲಿ ನಡೆದ ಘಟನೆ ಎನ್ಆರ್ಜಿ ಯೋಜನೆಯಡಿ ಸುಮಾರು 1 ಲಕ್ಷಕ್ಕೂ ಅಧಿಕ ನಾಟಿ ಮಾಡಿದ ಸಸಿಗಳು ಅರಣ್ಯ ಇಲಾಖೆಯ ಮಹಾ ಎಡವಟ್ಟಿನಿಂದ ಸಂಪೂರ್ಣ ಹಾಳಾಗುತ್ತಿವೆ 20% ಕೂಡ ಸಸಿಗಳ ಬೆಳವಣಿಗೆ ಆಗುತ್ತಿಲ್ಲ ಯಾಕೆ ಅನ್ನೋದು ಸಾರ್ವಜನಿಕರ ಪ್ರಶ್ನೆಯಾಗಿದೆ ಸರ್ಕಾರದಿಂದ ಲಕ್ಷ ಲಕ್ಷ ಹಣ ಬಿಡುಗಡೆಯಾದರೂ ದುರ್ಬಳಕೆಯಾಗುತ್ತಿದೆ ಕಾಡು ಬೆಳೆಸಿ ನಾಡು ಉಳಿಸಿ ಅನ್ನೋ ಅಧಿಕಾರಿಗಳು ಎಲ್ಲಿ ಮಾಯವಾದರು ಅನ್ನೋ ಪ್ರಶ್ನೆ ಜನಸಾಮಾನ್ಯರಲ್ಲಿ ಮೂಡುತ್ತಿದೆ ಕೂಡಲೇ ಎಚ್ಚೆತ್ತುಕೊಂಡು ಸಸಿಗಳ ರಕ್ಷಣೆಗೆ ಮುಂದಾಗಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ ಅರಣ್ಯ ಇಲಾಖೆಯವರು ಪ್ರತಿ ವರ್ಷ ಅರಿದಂಡೆಗೆ ಸಸಿಗಳನ್ನು ನೆಡುತ್ತಾರೆ ಆ ಸಸಿಗಳು ಪ್ರತಿ ವರ್ಷ ದನಕರುಗಳು ತಿಂದು ಅಥವಾ ನಾಶವಾಗಿ ಹೋಗುತ್ತವೆ ಅದರಿಂದ ತುಂಬಾ ಅರಣ್ಯ ಇಲಾಖೆಯವರು ಪ್ರತಿ ವರ್ಷ ಬೇರೆ ಬೇರೆ ಸಸಿಗಳನ್ನು ನೆಡುವಂತ ಪ್ರಸಂಗ ಬಂದಿದೆ ಆದ ಕಾರಣ ಪಂಚಾಯಿತಿ ಆಗಲಿ ಅರಣ್ಯ ಇಲಾಖೆ ಆಗಲಿ ಪ್ರತಿ ವರ್ಷ ಅದರ ಲಾಲನೆ ಪಾಲನೆ ಕೆಲಸಗಳನ್ನು ಮಾಡಬೇಕು ಜನಜಾಗೃತಿ ಮೂಡಿಸಬೇಕು ಅಂತ ಹೇಳಿ ಕೋಟ್ಯಾವಧಿ ರೂಪಾಯಿ ಖರ್ಚಾಗುತ್ತಿದೆ ಇದರಿಂದ ಅದಕ್ಕಾಗಿ ಪಂಚಾಯಿತಿ ಆಗಲಿ ಅರಣ್ಯ ಇಲಾಖೆ ಆಗಲಿ ಇದರ ಸಂರಕ್ಷಣೆಯನ್ನು ಮನೆಯನ್ನು ಹೊರಬೇಕು ಅಂತ ಹೇಳಿ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ